ಎಲ್ಲರಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತ್ತೀಚೆಗೆ ನೀವೆಲ್ಲ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀರಿ. ಕೆ ಎಸ್ ಆಗಲಿ, ಪಿ ಡಿ ಒ ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, ಎಲ್ಲ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವೆಲ್ಲ ಹಿಂದೆ ನಡೆದಂಥ ಕೆ ಎಸ್ ಕುಸುಮಪುರಗಳು ಮುಂದೆ ನಡೆಯುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಿರ್ತವೆ. ಈ ವಿಡಿಯೋನ ಎಂಡ್ ತನಕ ನೋಡ್ಕೊಳ್ರಿ. ಎಲ್ಲ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತಾ ಬರ್ತಿರ್ತಿರ್ತಾನೆ. ಯಾವ ಥರ ಕ್ವಶನ್ಸ್ಗಳಿದ್ದಾವೆ ಅಂತೇಳಿ ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕಲ್ಹಣನು ರಚಿಸಿರುವ ರಾಜತರಂಗಿಣಿಯು ಅಂತ ಕ್ವಶನ್ಸ್ ಇದೆ. ಮೊದಲೆಲ್ಲ ಸಿಂಪಲ್ ಆಗಿ ಕ್ವಶನ್ಸ್ನ ಕೇಳ್ತಿರ್ತಾನೆ, ರಾಜತರಂಗಿಣಿ ಬರೆದವರು ಯಾರಪ್ಪ ಅಂದ್ರೆ ಕಲ್ಹಣ, ಅಥವಾ ಕಲ್ಹಣನು ಬರೆದ ಕೃತಿ ಯಾವುದು? ರಾಜತರಂಗಿಣಿ ಅಂತ ಅಷ್ಟೇ ಕ್ವಶನ್ಸ್ ಇರ್ತಿತ್ತು. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿ ಏನ್ ಮಾಡಿದಾನಪ್ಪ ಅಂದ್ರೆ ಕ್ವಶನ್ಸ್ನ ಮುಂದುವರಿಸಿದ್ದಾನೆ. ಕಲ್ಲನ್ನು ಬರೆದಂತ ರಾಜತರಂಗಿಣಿ ಯಾವುದ್ರ ಬಗ್ಗೆ ತಿಳಿಸುತ್ತದೆ ಅಂತೇಳಿ. ಒಂದೇ ಆಪ್ಷನ್ಸ್ ಇದೆ, ಕಾಶ್ಮೀರದ ಇತಿಹಾಸವನ್ನು ಕುರಿತಿದೆ, ಭಾವಗೀತೆಗಳ ಒಂದು ಸಂಕಲನ, ಚಂದ್ರಗುಪ್ತನು ಆಳ್ವಿಕೆಯನ್ನು ಕುರಿತಿದೆ, ದಕ್ಷಿಣ ಭಾರತದ ಇತಿಹಾಸವನ್ನು ಕುರಿತಿದೆ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಹೌದಾ? ಹಾಗಾದ್ರೆ ಕಾಶ್ಮೀರದ ಚರಿತ್ರೆಯನ್ನು ಕುರಿತು ತಿಳಿಸುವಂತ ಕೃತಿ ಯಾವುದಪ್ಪ ಅಂದ್ರೆ ರಾಜತರಂಗಿಣಿ. ರಾಜತರಂಗಿಣಿ ಎಂಬ ಗ್ರಂಥವನ್ನು ಕಲ್ಲನ್ನು ರಚಿಸ್ತಾನೆ. ಇದು ಕಾಶ್ಮೀರದ ಇತಿಹಾಸ ಬಗ್ಗೆ ತಿಳಿಸ್ತದೆ ಅಂತೇಳಿ ನಮ್ಗೆ ಇದು ಕ್ವಶನ್ಸು ಆಗಿದೆ ಸಾಕಷ್ಟು ಸಲ, ಮತ್ತೆ ರಿಪೀಟೆಡ್ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ. ಹೌದಾ? ಈ ಎಲಿಫೆಂಟಾದ ಗುಹಾಲಯಗಳು ಅಂತ ಕರಿತೀವಿ ನಾವು. ಈ ಎಲಿಫೆಂಟಾದ ಗುಹಾಲಯಗಳನ್ನು ಕಟ್ಟಿಸಿದವರು ಯಾರು ಮತ್ತು ಅವು ಎಲ್ಲಿದಾವು ಅಂತಲೂ ಕ್ವಶನ್ಸ್ನ ನಿಮ್ಗೆ ಕೇಳ್ಬೋದು. ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿಸಿದಂಥ ಪ್ರಸಿದ್ಧವಾದ ದೇವಾಲಯಗಳನ್ನು ಎಲಿಫೆಂಟಾದ ಎಲ್ಲೋರದ ಗುಹೆಗಳು ಅಂತ ಕರಿತೀವಿ. ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್. ರಾಷ್ಟ್ರಕೂಟರು ಇವರು ಅಷ್ಟೇ ಎದಕ್ಕೆ ಫೇಮಸ್ ಆಗಿದ್ರಪ್ಪ ಅಂತಂತಂದಾಗ, ಕಲೆ ಮತ್ತು ಸಾಹಿತ್ಯಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರು ಪಡೆದಂಥ ಮನೆತನ ಯಾವುದಾಗಿತ್ತಪ್ಪ ಅಂದ್ರೆ ಈ ರಾಷ್ಟ್ರಕೂಟ ಮನೆತನ ಆಗಿತ್ತು. ಇಂಥ ರಾಷ್ಟ್ರಕೂಟ ಮನೆತನದಲ್ಲಿ ನೆಕ್ಸ್ಟು ಮತ್ತೆ ಏನೇನೋ ಅಭಿವೃದ್ಧಿಗಳು ಆದವು ಅಂತೇಳಿ ನಾನು ನೋಡ್ಕೊತ ಬಂದಾಗ, ಎಲ್ಲೋರದ ಕೈಲಾಸನಾಥ ದೇವಾಲಯ. ಹೌದಾ? ಪ್ರಸಿದ್ಧವಾದಂಥ ಕೈಲಾಸನಾಥ ದೇವಾಲಯ ಅಂತೇಳಿ ಕರಿತೀವಿ. ಈ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಅಂತೇನೋ ಕ್ವಶನ್ಸ್ನ ಕೇಳ್ತಿರ್ತಾನೆ ನಿಮಗೆ. ಕೈಲಾಸನಾಥ ದೇವಾಲಯ. ಹೌದಾ? ಈ ಅಕ್ಷರ್ಸ್ ನಿಮಗೆ ಸ್ವಲ್ಪ ನೀಟಾಗಿ ಕಾಣಿಸ್ತಾವೆ ನೋಡ್ರಿ. ಕೈಲಾಸನಾಥ ದೇವಾಲಯ ಅಂತೇಳಿ ಕರಿತೀವಿ. ಈ ಕೈಲಾಸನಾಥ ದೇವಾಲಯ ಹಾಗೂ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯಗಳು ಜಗತ್ ಪ್ರಸಿದ್ಧ. ಎಲಿಫೆಂಟಾದ ಎಲ್ಲಿ ಎಲಿಫೆಂಟಾದಂಥ ಒಂದು ಸ್ಥಳ, ಮುಂಬೈನಿಂದ 6 ಮೈಲಿ ದೂರದಲ್ಲಿ ಇವು ಕಂಡು ಬರ್ತವೆ. ಇದರ ಮೊದಲ ಹೆಸರು ಏನಾಗಿತ್ತಪ್ಪ ಅಂದ್ರೆ ಗೌರವಪುರಿ ಅಂತೇಳಿ ಕರಿತಿರುತ್ತದೆ, ಗೌರವಪುರಿ ಅಂತೇಳಿ. ಇಲ್ಲಿನ ಕಲ್ಲಿನ ಆನೆಯನ್ನು ವೀಕ್ಷಿಸಿದ ಪೋರ್ಚುಗೀಸರು ಇದನ್ನ ಎಲಿಫೆಂಟಾ ಎಲಿಫೆಂಟಾ ಅಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಮುಂದೆ ಇದೇ ಎಲಿಫೆಂಟಾ ಆಯಿತು ಅಂತೇಳಿ, ಎಲಿಫೆಂಟಾ ಎಲಿಫೆಂಟಾ ಇದಕ್ಕೆ ಮೊದಲು ಗೌರವಪುರಿ ಅಂತ ಕರಿತಿದ್ರು. ಅಲ್ಲಿ ಕಲ್ಲಿನಲ್ಲಿ ಕೆತ್ತರಿರುವಂಥ ಆನೆಗಳನ್ನು ನೋಡುತ್ತಾ ಅವರು ಎಲಿಫೆಂಟಾ ಎಲಿಫೆಂಟಾ ಅಂತೇಳಿ ಇದನ್ನು ಕರೀತಾರೆ. ಎಲ್ಲೋರದ ಗುಹೆಗಳನ್ನು ಹೋಲುವ ಇವು ಇಲ್ಲಿ 7 ಗುಹೆಗಳು ಕಂಡು ಬರ್ತವೆ ಅಂತೇಳಿ. ರಾಷ್ಟ್ರಕೂಟರ ಕೃಷ್ಣ ಒಂದು ಇದನ್ನ ಏನು ಮಾಡ್ತಾನಪ್ಪ ಅಂತಂತಂದಾಗ ನಿರ್ಮಾಣ ಮಾಡಿದ್ದ ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಹೌದಾ? ಹಾಗಾದ್ರೆ ಇದರ ಒಳಗಡೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಂತೇಳಿ ನೋಡಿದಾಗ ಅಮೋಘ ವರ್ಷ ನೃಪತುಂಗ ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿದ್ರಿ. ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ, ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತೇಳಿ ಕ್ವಶನ್ಸ್ ಇದೆ ಇಲ್ಲಿ. ಯಾವುದು ಅತ್ಯಂತ ಪ್ರಾಚೀನ ಶಾಸನ ಅಂತೇಳಿ ನೋಡ್ಕೊತ ಬಂದಾಗ, ಆಪ್ಷನ್ಸ್ ಹಲ್ಮಿಡಿ ಶಾಸನ, ಕೆಳಗುಂದಿ ಶಾಸನ, ಕಂಪಿಲಿ ಶಾಸನ, ನೆಕ್ಸ್ಟ್ ಹಂಪಿ ಶಾಸನ ಅಂತೇಳಿ ಕ್ವಶನ್ಸ್ ಇದೆ. ಇದು ಕನ್ನಡದ ಮೊದಲ ಶಾಸನ ಅಂತಂದಾಗ ಹಲ್ಮಿಡಿ ಶಾಸನ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಹಾಗಾದ್ರೆ ಇಂಥ ಹಲ್ಮಿಡಿ ಶಾಸನ ಇದು ಯಾರ ಕಾಲದಲ್ಲಿತ್ತು, ಸುಮಾರು ಎಷ್ಟರಲ್ಲಿ ಇದು ಸಿಕ್ತು ಮತ್ತು ಎಲ್ಲಿ ಸಿಕ್ತು ಅಂತೇಳಿ ಸ್ವಲ್ಪ ಹೇಳ್ಕೊತ ಬಂದಾಗ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಈ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ನಮಗೆ ಸಿಕ್ಕಿದ್ದು ಎಲ್ಲಪ್ಪ ಅಂತಂತಂದಾಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತೇಳಿ ಒಂದು ಗ್ರಾಮದಲ್ಲಿ. ಹೌದಾ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತೇಳಿ ಒಂದು ಸ್ಥಳ. ಇದನ್ನೇ ಹಲ್ಮಿಡಿ ಶಾಸನ ಅಂತೇಳಿ ನಾವು ಕರಿತೀವಿ. ಸುಮಾರು ಕ್ರಿಸ್ತ ಶಕ ಇದರ ಕಾಲ ಕೇಳಿದ್ರಪ್ಪ ಅಂದ್ರೆ ಕ್ರಿಸ್ತ ಶಕ 450 ಅಂತೇಳಿ ನಾವು ಇದನ್ನ ಕರಿತೀವಿ.
ಆದ್ದರಿಂದ ಇದನ್ನು ಹಲ್ಮಿಡಿ ಶಾಸನ ಅಂತ ಕರೀತಾರೆ. ಇದರಲ್ಲಿ ಒಟ್ಟು ಎಷ್ಟು ಸಾಲುಗಳಿದ್ದಾವೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಒಟ್ಟು ಹಲ್ಮಿಡಿ ಶಾಸನಗಳಲ್ಲಿ 16 ಸಾಲುಗಳು ಕಂಡುಬರುತ್ತವೆ. 16 ಸಾಲುಗಳು ಕಂಡುಬರುವಂತ ಶಾಸನ ಇದು. ಪೂರ್ವ ಹಳೆಗನ್ನಡದ ಭಾಷೆಯಲ್ಲಿ ಕಂಡುಬರುತ್ತದೆ. ಇದೊಂದು ಮೂರು ದಾನದ ಉಲ್ಲೇಖವಿರುವ ದಾನ ಶಾಸನ ಅಂತ ಕೂಡ ಕರೀತಾರೆ. ದಾನ ಶಾಸನ ಅಂತ ಕೂಡ ಕರೀತಾರೆ. ಇದು ಹಲ್ಮಿಡಿ ಶಾಸನ ಯಾವ ಅರಸನ ಬಗ್ಗೆ ತಿಳಿಸುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಹಲ್ಮಿಡಿ ಶಾಸನ ಯಾರ ಅರಸನ ಬಗ್ಗೆ ತಿಳಿಸುತ್ತದಪ್ಪ ಅಂತಂದಾಗ ಕದಂಬ ಮನೆತನದ ಪ್ರಸಿದ್ಧ ದೊರೆ ಆದಂಥ ಕಾಕುತ್ಸವರ್ಮನ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಪ್ಪ ಅಂದ್ರೆ ಅದು ಹಲ್ಮಿಡಿ ಶಾಸನ. ಈತ ಕದಂಬರ ಕಾಲದ ಪ್ರಸಿದ್ಧ ದೊರೆ ಅಂತೇಳಿ ನಾವು ಕರಿತೀವಿ. ಈ ಥರ ಈ ಕನ್ನಡದ ಶಾಸನ ಹಲ್ಮಿಡಿ ಶಾಸನದ ಬಗ್ಗೆ ನಮ್ಗೆ ಕ್ವಶನ್ಸ್ಗಳು ಬರ್ತಿರ್ತವೆ, ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಇಲ್ಲಿ ಒಂದಿಷ್ಟು ನಿಮಗೆ ಕಾಣಿಸ್ತಾವೆ ನೋಡ್ರಿ. ಇಲ್ಲಿ ಬುಡಕಟ್ಟು ಸಮುದಾಯಗಳು ಕಂಡು ಬರ್ತಾವೆ ಒಂದಿಷ್ಟು. ಸೋಲಿಗರು, ಕಮಾರ, ಮಹದೇವ್ ಕೋಲಿ ಮತ್ತು ಸಂತಾಲರು ಅಂತೇಳಿ ಈ ಕಡೆ ಅವು ಇರುವಂಥ ರಾಜ್ಯಗಳು ಕೊಟ್ಟಿದ್ದೀನಿ. ಮಧ್ಯಪ್ರದೇಶ, ಜಾರ್ಖಂಡ, ಕರ್ನಾಟಕ, ಮಹಾರಾಷ್ಟ್ರ ಅಂತೇಳಿ. ಇದಕ್ಕೆ ರೈಟ್ ಆನ್ಸರ್ ನೋಡ್ರಿ, ಸೋಲಿಗರು ಕಂಡು ಬರುವುದು ಎಲ್ಲಿ ಅಂತೇಳಿ ನೋಡಿದಾಗ ಸೋಲಿಗರು ಕಂಡು ಬರೋದು ನಮ್ಮ ಕರ್ನಾಟಕದಲ್ಲಿ. A3 ಇರಬೇಕು. ಹಾಗಾದರೆ ಆಪ್ಷನ್ಸ್ A3 ಇರೋದು ಎಲ್ಲೈತಿ ಹುಡುಕ್ಬೇಕು ಇಲ್ಲಿ. A4 ಇದೆ, ಹಾಗಾದರೆ ಆಪ್ಷನ್ಸ್ ಹೋಯ್ತು. A3 ಇದೆ, ಆಪ್ಷನ್ಸ್ 2ರಲ್ಲಿ ಆಪ್ಷನ್ಸ್ ಇಲ್ಲಿ 2 ಇದೆ. ಸಿನೂ ಹೋಯ್ತು, ಆಪ್ಷನ್ಸ್ ಡಿನೂ ಹೋಯ್ತು. ಹಾಗಾದರೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿಬಿಡ್ತದೆ. ಒಂದೇ ಒಂದು ಸಿಕ್ತಂದ್ರೆ ಸಾಕು, ನಾವು ಆನ್ಸರ್ನ ಮಾಡ್ಬೋದು. ಸೋಲಿಗರು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾರೆ, A3. ಹಾಗಾದರೆ ಉಳಿದವ್ರನ್ನ ಇಲ್ಲೇ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸೋಲಿಗರು ನಮ್ಗೆ ಎಲ್ಲಿ ಕಂಡು ಬಂದ್ರೆ ಕರ್ನಾಟಕದಲ್ಲಿ ಕಂಡ್ರೆ ಇಲ್ಲಿ ನೋಡ್ರಿ. ಕಮಾರ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ. ಇನ್ನು ಮಹದೇವ್ ಕೋಲಿ ಕಂಡು ಬರೋದು ಎಲ್ಲಿ ಅಂತ ನೋಡಿದಾಗ ಮಹದೇವ್ ಕೋಲಿ ಕಂಡು ಬರೋದು ಮಹಾರಾಷ್ಟ್ರ. ಸಂತಾಲರು ಕಂಡು ಬರೋದು ಎಲ್ಲಿ ಅಂತ ಕ್ವಶನ್ಸ್ ಕೇಳಿದಾಗ ಜಾರ್ಖಂಡ್. ಓಕೆ, ಸಾಕಷ್ಟು ಎಲ್ಲ ಬುಡಕಟ್ಟು ಸಮುದಾಯಗಳು ಕಂಡು ಬರ್ತಿರ್ತವೆ. ಈ ಬುಡಕಟ್ಟು ಸಮುದಾಯಗಳು ಇನ್ನೂ ಸಾಕಷ್ಟು ಈ ಬುಡಕಟ್ಟು ಸಮುದಾಯದ ಮೇಲೆ ಕ್ವಶನ್ಸ್ಗಳು ಬಂದಾಗ ಪ್ರಮುಖ ಬುಡಕಟ್ಟು ಸಮುದಾಯಗಳು ನಾವೊಂದಿಷ್ಟು ಹೇಳ್ತಿರ್ತೀನಿ, ಅವ್ಕೂ ನೆನಪಿಟ್ಕೊಳ್ರಿ. ಇಲ್ಲಿ 1/1 ಬರ್ಕೋತ ಬರ್ತಿರ್ತೀನಿ, ಒಂದು ಸೈಡನ್ನು ಇದನ್ನು ನೋಟ್ಸ್ನ ಮಾಡ್ಕೊಳ್ರಿ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂಥ ಬುಡಕಟ್ಟು ಸಮುದಾಯ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ನಿಮ್ಗೆ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂಥ ಬುಡಕಟ್ಟು ಸಮುದಾಯ ಯಾವುದು, ಅತಿ ಹೆಚ್ಚು ಫೇಮಸ್ ಯಾವುದಪ್ಪ ಅಂತಂತಂತಂದಾಗ ಇಲ್ಲಿ ರೆಡ್ಡಿಗಳು ಭಾಳ ಕಂಡು ಬರ್ತಿರ್ತಾರೆ. ಯಾವ ರೆಡ್ಡಿಯಪ್ಪ ಅಂದ್ರೆ ಕೊಂಡರೆಡ್ಡಿ, ಕೂಟಿಯ, ಕೋಲಮ್ಮ, ಈ ಥರ ಕಂಡು ಬರುವಂಥ ಪ್ರಸಿದ್ಧವಾದಂಥ ಬುಡಕಟ್ಟು ಸಮುದಾಯ ಅಂತೇಳಿ ನಾವು ಕರಿತೀವಿ. ಇನ್ನು ಗುಜರಾತದಲ್ಲಿ ನೋಡ್ರಿ, ಗುಜರಾತದಲ್ಲಿ ಕಾತೋಡಿ ಅಂತೇಳಿ ಕಂಡು ಬರ್ತಾರೆ. ಗುಜರಾತ ಇವೆಲ್ಲಿ ಆಗಿಲ್ಲ ಕ್ವಶನ್ಸು, ಆದರೂ ಸುಮ್ಮನೆ ಒಂದಿಷ್ಟು ತೆಗೆದು ನೋಡಿದಾಗ ಇವು ಇಲ್ಲಿ ಕಂಡು ಬರ್ತಿರ್ತವೆ ಕಾತೋಡಿ ಅಂತೇಳಿ. ಆದರೆ ಇಲ್ಲಿ ಕೇಳಿದಂಥ ಕ್ವಶನ್ಸ್ಗಳು ಇವೆಲ್ಲ ಸಾಕಷ್ಟು ಸಲ ಎಕ್ಸಾಮ್ನಲ್ಲಿ ಕ್ವಶನ್ಸ್ನ ಕೇಳ್ತಾನೆ. ನಮ್ಮ ಕರ್ನಾಟಕದಲ್ಲೂ ಇನ್ನೊಂದಿಷ್ಟು ಇಲ್ಲಿ ಸೋಲಿಗರನ್ನು ಕರ್ನಾಟಕದಲ್ಲಿ ಮ್ಯಾಚ್ ಮಾಡಿದ್ದೀವಿ. ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಕಂಡು ಬರುವಂಥ ಬುಡಕಟ್ಟು ಸಮುದಾಯ ನೋಡೋದಕ್ಕೆ ಬಂದಾಗ ಕರ್ನಾಟಕದಲ್ಲಿ ಕಂಡು ಬರುವಂಥ ಇತರೆ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರೆ ಒಂದನೇದು ಸೋಲಿಗರು, ಚಾಮರಾಜನಗರ ಕಂಡು ಬರ್ತಾರೆ. ನೆಕ್ಸ್ಟ್ ಜೇನು ಕುರುಬ ಅಂತೇಳಿ ಕರಿತೀವಿ, ಜೇನು ಕುರುಬರು. ನೆಕ್ಸ್ಟ್ ಕೊರಗ ಬುಡುಗು ಕೊರಗ ಅಂತೇಳಿ ಕರೀತಾರೆ. ಇವೆಲ್ಲ ಎಲ್ಲಿ ಕಂಡು ಬರ್ತಾವು ಅಂತೇಳಿ ನೋಡಿದಾಗ ಕೊಡಗು, ಮಡಿಕೇರಿ ಕಡೆ ಕಂಡು ಬರ್ತಾರೆ ಕೊರಗ. ಇನ್ನು ನೆಕ್ಸ್ಟ್ ಯಾರು ಕಂಡು ಬರ್ತಾರಪ್ಪ ಅಂದ್ರೆ ಸಿದ್ಧಿ ಬುಡಕಟ್ಟು ಜನಾಂಗ. ಇದು ಉತ್ತರ ಕನ್ನಡ ಜಿಲ್ಲೆ ಕಂಡು ಬರ್ತಾರೆ, ಸಿದ್ಧಿ ಬುಡಕಟ್ಟು ಜನಾಂಗ. ಹೌದಾ, ಸಾಕಷ್ಟು ಈ ಥರ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಾಗ್ತಾವಪ್ಪ ಅಂದ್ರೆ ಬುಡಕಟ್ಟು ಸಮುದಾಯ ಕಂಡು ಬರ್ತದೆ. ಇನ್ನು ಮಹಾರಾಷ್ಟ್ರದಾಗ ಮಹದೇವ ಇಲ್ಲಿನೇ ಹಾಕಿದ್ದೇವೆ ನಾವು, ಮಹದೇವ್ ಕೋಲಿ ಅಂತೇಳಿ ಕಂಡು ಬರ್ತಾರೆ. ನೆಕ್ಸ್ಟ್ ಸಹಾರಿಯ ಅಂತೇಳಿ ಕಂಡು ಬರ್ತಾರೆ. ಇನ್ನು ರಾಜಸ್ಥಾನದಲ್ಲಿ ಕಂಡು ಬರುವಂಥ ಬುಡಕಟ್ಟು ಸಮುದಾಯ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ರಾಜಸ್ಥಾನದಲ್ಲಿ ಕಂಡು ಬರುವಂಥ ಬುಡಕಟ್ಟು ಸಮುದಾಯ ಸಹಾರಿಯ. ನಮ್ಗೆ ಆಲ್ಮೋಸ್ಟ್ ಇನ್ನು ಜಾರ್ಖಂಡ್ ಅನ್ನೋದು ಸಂತಾಲರು ಇಲ್ಲಿ ಅಂತಲೂ ಮ್ಯಾಚ್ ಮಾಡಿದ್ದೀವಿ. ಇದು ಜಾರ್ಖಂಡ್ನಲ್ಲಿ ಕಂಡು ಬರ್ತಾರೆ. ಇನ್ನು ಪಶ್ಚಿಮ ಬಂಗಾಳ ಲೋಧ ಮತ್ತು ಟೋಟೋ ಅಂತೇಳಿ ಕಂಡು ಬರ್ತಾರೆ. ಇನ್ನು ತಮಿಳ್ನಾಡಲ್ಲಿ ಕ್ವಶನ್ಸ್ನ ಸಾಕಷ್ಟು ಸಲ ಕೇಳಿದಾನೆ. ತಮಿಳ್ನಾಡಲ್ಲಿ ಕಂಡು ಬರೋದು ಮೇನ್ ಫೇಮಸ್ ಯಾವ್ದಪ್ಪ ಅಂದ್ರೆ ತೋಡಾ ಬುಡಕಟ್ಟು ಜನಾಂಗ ಅಂತ ಕಂಡು ಬರ್ತಾರೆ ಇಲ್ಲಿ ತೋಡಾ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇರುಳು, ಕುರುಂಬ, ಕೊಟ್ಟ, ಈ ಥರ ಸಾಕಷ್ಟು ಕಂಡು ಬರ್ತಾರೆ. ಇನ್ನು ನಮ್ಗೆ ಯಾವುದಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ್ ಬಗ್ಗೆನೂ ಗೊತ್ತಿರಬೇಕು. ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರುವಂಥ ಬುಡಕಟ್ಟು ಜನಾಂಗ ಯಾವುದು?
अंडोमान निकोबार अंत ना करती अंडोमान निकोबार इन क्वेश्चन यद मेन शोमपेन अंत करती चोमपेन चोमपेन अंत करतीतर चोमपेन बुडकट्टु जनांग नेक्स्ट जरवा इले नमग कतरे बुडकट्टु समुदाय ना करती इन यद नाग बुडकट्ट वरली उरली साकु बुडकट्टु समुदाय नम कहतीव इले नम कर्नाटू एंटर भारत नेक्स्ट क्वेश्चन नोड़कोते बरबरी कृष्णदेवरायनु यार समकालीन कृष्णदेवरायनु यार समकालीन अंत क्वेश्चन कृष्णदेवरायन ना डिस्कस बंदा कृष्णदेवराय कंबरूली अंत नोत बर्ती कृष्णदेवराय कंबरूली हौदा कृष्णदेवराय कंबरूली निम्स कलर चेंजी ओके कृष्णदेवराय कंबरू विजयनगर साम्राज्य दल अंत करती अब विजयनगर साम्राज्य दल आत कल अंत नोत बंदा हद्नूर वा हिड़ू हद्नूर इपत्तर तन आता ऐनमानप अंद्र आलविके मातने हौदा हद्नूर वा आलविके हद्नूर इपत्तर तन आतन कल यह तुव मणितन प्रसिद्ध दूरी अंत करती संगम मणितन साड़ मणितन तुव मणितन अरविड़ मणितन अंत मणेतन आलविके अदर वे कृष्णदेवरायन तुव मणेतन के सेर दूरे ईत यार समानन अंत नोड़कोत बंदा ऑप्शन सी इज द राइट आंसर ईत बाबर न समकालीन दोरे अंत करती याकप अंद्र इोड़ी इले कृष्णदेवरायन अकबर कल हाक हर अकबर इन बंदी अकबर अवधि यु हद्नूर ईवर याकप अंद्र एरने पानीपत कदन दिंद अकबर यार अब गोत हद्नूर ईवर अट्ठे हद्नूर इपत् कृष्णदेवराय मरदे भारत देश के बंद बाबर मोघल साम्राज्य स्थापने हद्नूर इपत् कीर्ति आव हद्नूर इपत्तर इपत्ता कृष्णदेवरायन हीगा यार कालू यार समकालीन अंत नोड़ा मोघल साम्राज्य स्थापक यह बाबर न समकालीन अंत ना अनुसरण माबू हाददा इवरे फिरोज शाह तुगलक आगरी इवरे हदिमूर नूर अकबर नम कृष्णदेवरायनकिंत मदल हदिमूर नूर ईवत याकप अली देहली सुलतान आलविके हनूर तोर एन तरह नर यह मोहम्मद गोरी ऐनमानपुतबुद्दीन ऐबकन इले तुलामनिबिटिता आतने गुलामी संततिया स्थापक अंत कूड़ा ना करती आ गुलामी संतति आदमे खिलजी संतति लोधी संतति सैयद इवेल सईद मणेतन ऐनमतप आलविके आ स्टोरी कहती खिलजी मणेतन प्रसिद्ध अलाउद्दीन खिलजी इतन कल हनूर यह गुलाम संतति हादले बंद संतत खिलजी हनूर तोरें हदिमूर नूर हदिमूर हद्नार तन ईतन आलविके नोड़कोत बंदा बाबर न समकालीन व्यक्ति श्री कृष्ण देवराय अंत ना आंसर हाकबोदु इन्ना नेक्स्ट क्वेश्चन नोड़कोत बर कर्नाटक नीनासम यहा ऊर अंत क्वेश्चन इतचगे साकु एला पिक्चर्स नोड़ती हेल्तिर नीनासम नीनासम अरे नीनासम इत चित्ररंग भाला हेसरमंत वो प्रसिद्धव स्थल नाट्य नटन कलिको प्रसिद्धव स्थल अथवा कॉलेज स्कूल अंत कौदे नीनासम यहा ऊर अंत ना कड़ा नीनासम कंबरू शिवमोग्ग जिले हौदा एल कंबरतप शिवमोग्ग जिले हेग्गोड अंत वो स्थल हौदा ऑप्शन सी इज द राइट आंसर शिवमोग्ग जिले हेग्गोड स्थल नीनासम कंबरते स्थापक यार अंत क्वेश्चन केबूद इधर स्थापक यारप अंद्र के वि सुब्बण्णनवर सुब्बण्णनवर इधर स्थापक नीनासम श्री नीलक इल नोड़ी नीनासम अंद्रेन श्री
ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತೇಳಿ ಇದನ್ನ ಕರೀತಾರೆ, ನೀನಾಸಂ ಅಂತೆ. ಈ ತರನೂ ಬರೀತಾರೆ ಅದನ್ನ, ನೀನಾ ಸಂಮತೆ, ನೀಲಕಂಠೇಶ್ವರ ನಾಟ್ಯ ಸಂಘ ಸೇವಾ ಸಂಘ ಅಂತ ಕೂಡ ಕರೀತಾರೆ. ಇದು ನಾಟಕ ರಂಗಕಲೆಗಳ ಪ್ರಯೋಗ ಬೆಳವಣಿಗೆ ಅಭಿವೃದ್ಧಿಗೆ ಸಾಕಷ್ಟು ಏನಾಗ್ತದಪ್ಪ ಅಂತಂತಂದಾಗ ಶ್ರಮಿಸುವಂತಹ ಒಂದು ಸಂಸ್ಥೆ ಇದ್ರೆ ಅದು ನೀನಾಸಂ ಸಂಸ್ಥೆ. ಇದರಿಂದ ಸಾಕಷ್ಟು ಕಲಾವಿದರು ಏನಾಗ್ತಾರಪ್ಪ ಅಂದ್ರೆ ಬೆಳೆದು ಬಂದು ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಅಷ್ಟನ್ನ ಕೇಳಿದ್ದಿಲ್ಲ, ಬಟ್ ಇತ್ತೀಚೆಗೆ ಈ ದರ್ಶನ್ ಅವರು ಒಂದು ತಮ್ಮ ಅವರು ಏನು ವೀಕೆಂಡ್ ವಿತ್ ರಮೇಶ್ ಒಳಗಡೆ ಹೇಳ್ತಾರೆ ನೋಡ್ರಿ, ನೀನಾಸಂ ಅವಾಗ್ಲಿಂತ್ರ ಈ ನೀನಾಸಂ ಅಂದ್ರೇನು ಅವಾಗೇನು ಅಂತೇಳಿ ನಾವು ತಿಳ್ಕೊಂಡಿದ್ದು. ಜೊತೆಗೆ ಇತ್ತೀಚೆಗೆ ಮ್ಯಾಟ್ನಿ ಅಂತೇಳಿ ಒಂದು ಪಿಕ್ಚರ್ನ ಲಾಂಚಿಗೆ ಬಂದಾಗೂ ಹೇಳಿದರು ಅವರು ನೀನಾಸಂ ಅಂದ್ರೇನು ಫುಲ್ ಫಾರ್ಮು ಹೇಳಿದರು. ಈ ಥರ ಒಂದೊಂದು ಎಲ್ಲೋ ನೋಡುವ ಹೊತ್ತಿನಾಗ ಒಂದೊಂದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಿರ್ತವೆ, ಅದರ ತಪ್ಪೇನಿಲ್ಲ ತಿಳ್ಕೋಬೋದು. ನೆಕ್ಸ್ಟ್ ಕ್ವಶನ್ಸ್, ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಏನು ಅಂತೇಳಿ ಕ್ವಶನ್ಸ್ ಇದೆ. ಹಾಗಾದರೆ ರಾಮಾನುಜಾಚಾರ್ಯರದ್ದು ಇಲ್ಲಿ ಸಿದ್ಧಾಂತ ಕೇಳಿಲ್ಲ, ಬದಲಾಗಿ ಏನನ್ನು ಕೇಳಿದ್ದಾರೆ ಅಂತೇಳಿ ನೋಡ್ಕೋತ ಬಂದಾಗ ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಮತ ಪ್ರವರ್ತಕರು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಅವರ ಬೋಧನೆ ಏನಾಗಿತ್ತು ಅಂತೇಳಿ ನೋಡಿದಾಗ ಅವರ ಬೋಧನೆ ಅಹಿಂಸೆ ಜ್ಞಾನ ವೇದಗಳು ಆಗಿರಲಿಲ್ಲ. ಅವರ ಬೋಧನೆ ಏನಾಗಿತ್ತಪ್ಪ ಅಂತಂತಂತಂತಂದಾಗ ಭಕ್ತಿಯಾಗಿತ್ತು. ಹೀಗಾಗಿ ಆಪ್ಷನ್ಸ್ ಎಲ್ಲಿದೆ ಅಂತೇಳಿ ನೋಡ್ಕೋತ ಬಂದಾಗ ಆಪ್ಷನ್ ಸಿದಲ್ಲಿದೆ ನೋಡ್ರಿ, ಸಿ ಇಸ್ ದ ರೈಟ್ ಆನ್ಸರ್, ಭಕ್ತಿ. ಹಾಗಾದರೆ ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಮತ ಪ್ರವರ್ತಕರು ಅಂತ ಕರಿತೀವಿ, ಶ್ರೀ ವೈಷ್ಣವ ಮತ ಪ್ರವರ್ತಕರು, ವೈಷ್ಣವ ಈ ಥರ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಪಂಥಗಳು ಬಂದು ಹೋಗ್ತವೆ. ಹಾಗಾದರೆ ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ರಾಮಾನುಜಾಚ ಎಷ್ಟು ಅಕ್ಷರಗಳಿದ್ದಾವೆ ಅಷ್ಟೇ ಅವು ಅಕ್ಷರಗಳು ವಿಶಿಷ್ಟಾದ್ವೈತ, ಸಾರಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತೇಳಿ ನಾವು ಇವ್ರದ್ದು ಇವ್ರ ಸಿದ್ಧಾಂತ ಕರಿತೀವಿ. ಅದೇ ಶಕ್ತಿ ವಿಶಿಷ್ಟಾದ್ವೈತ ಅಂತಂತಂತಂದಾಗ ನಮ್ಮ ಬಸವಣ್ಣರದು, ಹೌದಾ? ಇನ್ನು ಬರೇ ದ್ವೈತ ಸಿದ್ಧಾಂತ ಅಂತ ಬಂದಾಗ ಮಧ್ವಾಚಾರ್ಯರು ದ್ವೈತ. ಇವು ಸಾಕಷ್ಟು ಸಲ ಹೇಳಿದ್ದೀನಿ, ದ್ವೈತ ಸಿದ್ಧಾಂತ ಅಂತ ಬರ್ತಂದ್ರೆ ಮಧ್ವ ಎರಡು ಅಕ್ಷರ, ದ್ವೈತ ಎರಡು ಅಕ್ಷರ. ಇನ್ನು ಅದ್ವೈತ ಬತ್ತಪ್ಪ ಅಂತಂತಂತಂದಾಗ ಅದ್ವೈತ ಬತ್ತಪ್ಪ ಅಂದ್ರೆ ಶಂಕರಾಚಾರ್ಯ, ಅದ್ವೈತ ಮೂರು ಅಕ್ಷರ, ಶಂಕರ ಮೂರು ಅಕ್ಷರ, ಈ ಥರ ನೆನಪಿಟ್ಕೊಳ್ರಿ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದೀನಿ. ಓಕೆ, ಹಾಗಾದರೆ ಈ ರಾಮಾನುಜಾಚಾರ್ಯರ ಬಗ್ಗೆ ಸ್ವಲ್ಪ ನಾವು ಮಾತಾಡ್ಕೋತ ಬಂದಾಗ ಈ ರಾಮಾನುಜಾಚಾರ್ಯರು ಎಲ್ಲಿ ಜನಿಸ್ತಾರಪ್ಪ ಅಂತಂತಂದಾಗ 1017 ತಮಿಳುನಾಡಿನ ಪೆರಂಬದೂರು ಅಂತೇಳಿ ಒಂದು ಸ್ಥಳದಲ್ಲಿ ಕೇಶವಾಚಾರ್ಯ ಮತ್ತು ಶಾಂತಿಮತಿ ಅಥವಾ ಕಾಂತಿಮತಿ ಅಂತ ಕೂಡ ಕರೀತಾರೆ ಅವ್ರನ್ನ, ಅವರ ಪುತ್ರರಾಗಿ ಇವು ಎಲ್ಲಿ ಅನಿಸ್ತಾರಪ್ಪ ಅಂದ್ರೆ ಜನಿಸ್ತಾರೆ. ಕಂಚಿ ನಗರ ಅಂತೇಳಿ ಅವಾಗಿನ ಫೇಮಸ್ ನಗರ ಇದು ಶಿಕ್ಷಣಕ್ಕೆ. ಈ ಕಂಚಿ ನಗರದಲ್ಲಿ ಶಿಕ್ಷಣ ಪಡೆದು ಮುಂದ ಇವ್ರೇನಾಗ್ತಾರಪ್ಪ ಅಂತಂತಂತಂದಾಗ ತಮ್ಮದೇ ಆದಂಥ ಬೋಧನೆಗಳನ್ನು ಮಾಡ್ಕೋತಾ ಭಾಳ ಫೇಮಸ್ ಆಗ್ತಾರೆ. ಹಾಗಾದ್ರೆ ರಾಮಾನುಜಾಚಾರ್ಯರದು ಫೇಮಸ್ ಆಗಿದ್ದು ಎದಕ್ಕಪ್ಪ ಅಂದ್ರೆ ಇವರು ಬರೆದಂಥ ಕೃತಿಗಳು ಯಾವ ಕೃತಿಗಳು ಅಂತೇಳಿ ನೋಡ್ಕೋತ ಬಂದಿದ್ದಾಗ ರಾಮಾನುಜಾಚಾರ್ಯರಂತ ಬರೆದಂಥ ಕೃತಿಗಳು ಯಾವುದಪ್ಪ ಅಂತಂತಂದಾಗ ಫೇಮಸ್ ಶ್ರೀ ಭೀಷ ಅಂತೇಳಿ ಕರೀತಾರೆ ಒಂದು. ಇನ್ನೊಂದು ಏನಪ್ಪ ಅಂತಂತಂದಾಗ ವೇದಾಂತ ಸಾರ, ಯಾವುದು ವೇದಾಂತ ಸಾರ ಅಂತೇಳಿ ಕೂಡ ಕರೀತಾರೆ ವೇದಾಂತ ಸಾರ. ನೆಕ್ಸ್ಟ್ ವೇದಾಂತ ಸಂಗ್ರಹ, ವೇದಾಂತ ಸಂಗ್ರಹ. ಈ ಥರ ಭಗವದ್ಗೀತೆಯ ಅನೇಕ ಕೃತಿಗಳನ್ನು ಏನು ಮಾಡ್ತಾರಪ್ಪ ಅಂತ ಇವರು ಪ್ರತಿಪಾದಿಸಿದ್ರು ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನು ಹಾಗಾದರೆ ಇವರು ಏಕಕಾಲದಲ್ಲಿ ಆತ್ಮ ಮತ್ತು ಪರಮಾತ್ಮ ಇದು ಒಂದು ಭಾಳ ಹೇಳ್ತಾರೆ ಅವರು, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ, ಆತ್ಮ ಮತ್ತು ಪರಮಾತ್ಮ, ಆತ್ಮ ಮತ್ತು ಪರಮಾತ್ಮ ಏನು ಮಾಡೋಂಗಿಲ್ಲಪ್ಪ ಅಂತಂತಂದಾಗ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ. ಮುಕ್ತಿ, ನಮಗೆ ಮುಕ್ತಿ ಏನಾದರೂ ಸಿಗ್ಬೇಕಪ್ಪ ಅಂದ್ರೆ ನಾವು ಎದಕ್ಕೆ ಶರಣಾಗಬೇಕಪ್ಪ ಅಂದ್ರೆ ಭಕ್ತಿಗೆ ಶರಣಾಗಬೇಕು ಅಂತೇಳಿ ಇವರು ಬಹಳವಾಗಿ ಮುಖ್ಯವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿಸ್ತಾರೆ. ಆದರೆ ಇವರು ಏನು ಖಂಡಿಸ್ತಾರಪ್ಪ ಅಂದ್ರೆ ಜಾತಿವಾದವನ್ನು ಕೂಡ ಖಂಡಿಸ್ತಾರೆ ಅನ್ನೋದು ಗೊತ್ತಿರಲಿ. ಈ ಥರ ಹೇಳ್ಕೋತ ಹೋದರೆ ಸಾಕಷ್ಟು ಏನಾಗುತ್ತಪ್ಪ ಅಂತಂಥ ಪಾಯಿಂಟ್ಸ್ಗಳು ನೆನಪಿಗೆ ಬರ್ತಿರ್ತಾವೆ. ಇನ್ನೇನೇ ಇರಲಿ, ನೆಕ್ಸ್ಟ್ ಕ್ವಶನ್ಸ್ ನೋಡ್ಕೋದು. ಓಕೆ, ಭಾರತಕ್ಕೆ ಬಂದ ಯುರೋಪಿಯನ್ ಫ್ರೆಂಚ್ ಬ್ರಿಟಿಷ್ ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ.
ಆದರೆ ಭಾರತಕ್ಕೆ ಬಂದ ಯುರೋಪಿಯನ್ನರು ಅಂತೇಳಿ ನೋಡ್ಕೊತ ಬಂದಾಗ ಮೊಟ್ಟ ಮೊದಲಿಗೆ ಬಂದವರು ಯಾರು ಅಂತೇಳಿ ನೋಡಿದಾಗ ನಾವು ಪೋರ್ಚುಗೀಸರು ಅಂತೇಳಿ ಕರಿತೀವಿ. ಹಾಗಾದರೆ ಪೋರ್ಚುಗೀಸರು ಎಲ್ಲಿರ್ತಾರ ಅದು ರೈಟ್ ಆನ್ಸರ್ ಆಗ್ತದೆ. ಹೌದಾ, ಇಲ್ಲಿ ನೋಡ್ರಿ ಪೋರ್ಚುಗೀಸರು ಫಸ್ಟ್ ಇಲ್ಲಿ ಅದರ ಇಲ್ಲಿ ಅದರ, ಹಾಗಾದರೆ ಆಪ್ಷನ್ಸ್ ಎ ಬಿ ನಮ್ಗೆ ಕನ್ಫ್ಯೂಸ್ ಇದೆ. ಮೂರನೇ ಆಪ್ಷನ್ಸ್ ಡಚ್ ಅದರ, ಫಸ್ಟ್ಗೆ ಬಂದವರು ಡಚ್ ಇರಲ್ಲ, ಇದು ಹೋಯ್ತು. ಫಸ್ಟ್ಗೆ ಬಂದವರು ಬ್ರಿಟಿಷ್ ಇರಲ್ಲ, ಆಪ್ಷನ್ಸ್ ಡಿ ಹೋಯ್ತು. ಈಗ ಉಳಿದಿದ್ದ ಎರಡು ಆಪ್ಷನ್ಸ್ ಒಳಗಡೆ ನಾವು ಮತ್ತೆ ನೋಡ್ಕೋತ ಬಂದಾಗ ಪೋರ್ಚುಗೀಸರು ಬಂದ ಮೇಲೆ ನೆಕ್ಸ್ಟ್ ಬಂದವರೇ ಡಚ್ಚರು. ಹೌದಾ, ಇದನ್ನ ನೆನಪಿಟ್ಕೋಬೇಕಪ್ಪ ಅಂದ್ರೆ ಪಿ ಡಿ ಇ ಎಫ್ ಪಿ ಡಿ ಇ ಎಫ್ ಅಂತೇಳಿ ನಾವು ನೆನಪಿಟ್ಕೋಬೇಕು ಫಸ್ಟ್ಗೆ. ಇದು ಆದಮೇಲೆ ಇನ್ನೊಬ್ಬರು ಬರ್ತಾರೆ, ಅವ್ರನ್ನ ಹೇಳ್ತೀನಿ. ಫಸ್ಟಿಗೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಫಸ್ಟಿಗೆ ಎಲ್ಲ ನೋಡಿದ್ರು ಪೋರ್ಚುಗೀಸರು, ನೆಕ್ಸ್ಟ್ ಡಚ್ಚರ್ ಇದ್ದಾರೆ, ನೆಕ್ಸ್ಟ್ ಇಂಗ್ಲಿಷರ್ ಇದ್ದಾರೆ, ನೆಕ್ಸ್ಟ್ ಏನಂದ್ರೆ ಫ್ರೆಂಚ್ ಇದ್ದಾರೆ. ಹಾಗಾದರೆ ಆಪ್ಷನ್ ಸಿ ಕರೆಕ್ಟ್ ಇದೆ. ಪೋರ್ಚುಗೀಸರು, ಫ್ರೆಂಚರ್ ಸೆಕೆಂಡ್ ಬರಲಿಲ್ಲ, ಫಸ್ಟ್ ಸೆಕೆಂಡ್ ಬಂದವರು ಡಚ್ಚರು, ಹೀಗಾಗಿ ಆಪ್ಷನ್ಸ್ ಬಿ ಏನಿದೆಯಪ್ಪ ಅಂದ್ರೆ ತಪ್ಪಾಗಿದೆ. ಪೋರ್ಚುಗೀಸರು ಬಂದಿದ್ದು ಎಷ್ಟರಲ್ಲಿ ಅಂತ ಕ್ವಶನ್ಸ್ನ ನಿಮ್ಗೆ ಕೇಳ್ತಿರ್ತಾನೆ, ಅಥವಾ ಅವ್ರ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಎಷ್ಟರಲ್ಲಿ ನಮ್ಮ ಭಾರತ ದೇಶದಲ್ಲಿಪ್ಪ ಅಂತಂತಂದಾಗ 1498ರಲ್ಲಿ ಈ ಪೋರ್ಚುಗೀಸರ್ ಒಬ್ಬ ನಾವಿಕ ಯಾರಪ್ಪ ಅಂತ ನೋಡಿದಾಗ ನೀವು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕ್ವಶನ್ಸ್ನ ಬಂದಾಗ ಆತನ ಹೆಸರು ಹೇಳ್ತೀರಿ. ಯಾರು? ವಾಸ್ಕೋ ಡಗಾಮ ಅಂತೇಳಿ. ಹೌದಾ, ವಾಸ್ಕೋ ಡಗಾಮ ಭಾರತವನ್ನು ಕಂಡುಹಿಡಿದವನು ಅಂತ ಹೇಳ್ತಿರ್ತಾರೆ. ಆಮೇಲೆ ಕಂಡುಹಿಡಿತಾನೆ, ಅವನಕ್ಕಿಂತ ಮೊದಲು ನಮ್ಮ ಭಾರತ ದೇಶ ಇತ್ತು, ಆದ್ರೆ ಈತ ಬಂದ್ಬಿಟ್ಟ ಇಲ್ಲ ಅಷ್ಟೇ. ಅದನ್ನೆಲ್ಲರೂ ನಮ್ಮ ಪುಸ್ತಕದಾಗ ಏನು ನೋಡ್ತೀವಿ, ಭಾರತವನ್ನು ಕಂಡುಹಿಡಿದವರು ಅಥವಾ ಭಾರತದ ಜಲಭಾಗವನ್ನು ಕಂಡುಹಿಡಿದವರು ಈ ಥರ ಬರ್ತಿರ್ತವೆ. ಅವೆಲ್ಲ ತಪ್ಪು ಸಂದೇಶಗಳು. ಯಾಕಪ್ಪ ಅಂದ್ರೆ ಭಾರತ ದೇಶವನ್ನು ಅನ್ನೋದು ಅವ ಅಲ್ಲಿ ಪೋರ್ಚುಗೀಸರ್ ಹೆಂಗೆ ಪೋರ್ಚುಗಲ್ ಹೆಂಗಿತ್ತು, ಪೋರ್ಚುಗಲ್ ನಮ್ಗೆ ಗೊತ್ತಿತ್ತಾನು ಇವ ಎಲ್ಲಿಂತ ಬಂದಿದ್ದ ಅಂತೇಳಿ. ಹೌದಾ, ಈತನ ದೇಶನೂ ಗೊತ್ತಾಯ್ತಲ್ಲ ನಮ್ಗೆ, ಪೋರ್ಚುಗಲ್ ದೇಶದಿಂದ ಆಯ್ತ ಬಂದಿದ್ದ, ಪೋರ್ಚುಗೀಸರ್ ಆಯ್ತ ಅಂತೇಳಿ. ಬರುವಾಗ ತಕ್ಕಡಿ ತಂದ, ಒಂದೇ ಸತ ಬರುವಾಗ ತಕ್ಕಡಿ ತಂದ, ಎಣ್ಣೆ ಸರ ಬರುವ ಹೊತ್ತಿನಾಗ ಕಡಗ ತಂದ ಅಂತ ಹೇಳ್ತಾರೆ. ವ್ಯಾಪಾರಕ್ಕಾಗಿ ಬಂದಂಥ ಈ ಪೋರ್ಚುಗೀಸರು ಇಲ್ಲಿ ಇರುವಂಥ ಸಂಪತ್ತನ್ನು ನೋಡಿ ಇಲ್ಲೇ ಏನು ಮಾಡ್ಬೇಕಪ್ಪ ಅಂದ್ರೆ ಆಳ್ವಿಕೆ ಮಾಡ್ಬೇಕಂತೇಳಿ ಇಲ್ಲೇ ಊರಿದ್ರು. ಹೀಗಾಗಿ ವಾಸ್ಕೋ ಡ ಗಾಮ ನಮ್ಮ ಭಾರತಕ್ಕೆ ಎರಡು ಸಲ ಬಂದು ಹೋಗ್ತಾನೆ. ಹಾಗಾದರೆ ಪೋರ್ಚುಗೀಸರು 1498ರಲ್ಲಿ ಕೇರಳದ ಕಪ್ಪಾಡ ಅಂತ ಒಂದು ಸ್ಥಳ, ಅಲ್ಲಿ ಈತನನ್ನು ವೆಲ್ಕಮ್ ಮಾಡ್ಕೊಂಡಂಥ ಒಬ್ಬದವರು ಯಾರಪ್ಪ ಅಂದರೆ ಜಾಮೋರಿನ್ ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತಿರ್ತೀವಿ. ಹಾಗಾದರೆ ನೆಕ್ಸ್ಟ್ ಬಂದವರು ಯಾರು? ಡಚ್ಚರು. ಡಚ್ಚರು ಬಂದಿದ್ದು ಎಷ್ಟರಲ್ಲಿ ಅಂತೇಳಿ ನೋಡ್ಕೊತ ಬಂದಾಗ 1596ರಲ್ಲಿ, ಕ್ರಿಸ್ತ ಶಕ 1596ರಲ್ಲಿ ಈ ಡಚ್ಚರು ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಹಾಗಾದರೆ ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕಟ್ಕೊಂಡಿದ್ದು ಎಷ್ಟರಲ್ಲಿ ಇಲ್ಲಿ ಬಂದ್ರೇನೋ ಬಂದರು, ಆದರೆ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಇವರೇನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ಕೊತಾರೆ ಅಂತೇಳಿ ನಾವು ಓದ್ತೀವಿ. ಇನ್ನು ಇದೇ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ 1602ರಲ್ಲಿ ಸ್ಥಾಪನೆ ಆದರೆ ನಮ್ಮ ಇಂಗ್ಲಿಷರು ಬಂದಿದ್ದು 1600ರಲ್ಲಿ. ಹಾಗಾದರೆ ಇವರು ಬಂದ ತಕ್ಷಣವೇ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಸ್ಥಾಪನೆ ಮಾಡ್ಕೊಂಡ್ರು ಅಂತೇಳಿ ನಾವು ಕರಿತೀವಿ. ಇನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ, ನೆಕ್ಸ್ಟ್ ಬಂದವರು ಯಾರಪ್ಪ ಅಂದ್ರೆ ಫ್ರೆಂಚರು. ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1664 ಅಂತೇಳಿ ನಾವು ಕರಿತೀವಿ. ಈ ಥರ ಇವ್ರನ್ನೆಲ್ಲ ಏನು ಮಾಡ್ಬೇಕಪ್ಪ, 1602 1600 1600 1602 1604 1664 ನೋಡ್ರಿ, ಇದು 1664 ಅಥವಾ 1604 ಸ್ವಲ್ಪ ಇದೆ. ಇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಕೂಡ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗ್ತದೆ. ಹೀಗಾಗಿ ಇವರು ಯುರೋಪಿಯನ್ನರು ಅಂತ ಕೂಡ ಇವ್ರನ್ನ ನಾವು ಕರಿತೀವಿ. ಆಪ್ಷನ್ಸ್ ಒಂದು ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ಕೊತ ಬಂದಾಗ ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ದೆಹಲಿಯ ಮೊದಲ ದೊರೆ ಯಾರು ಅಂತ ಕ್ವಶನ್ಸ್ ಇದೆ. ಭಾರತೀಯ ಮುಸ್ಲಿಮ್ಸ್ರನ್ನು ಯಾಕಪ್ಪ ಅಂದ್ರೆ ಅವ್ರು ಬಂದವರೆಲ್ಲ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನ ಕಡೆ ಹೊರಗಡೆಯಿಂದ ಬಂದಂಥ ಮುಸಲ್ಮಾನರು ಇದ್ರು ಇಲ್ಲಿ, ಆದರೆ ನಮ್ಮ ಭಾರತೀಯ ಮುಸ್ಲಿಮರು ಇಲ್ಲಿ ನಮ್ಮ ಭಾರತದಲ್ಲಿ ಇದ್ರ ಕರೆ, ಬಟ್ ಅವ್ರನ್ನ ಸೈನ್ಯದಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಸೇರಿಸ್ಕೊಳ್ತಿದ್ದಿಲ್ಲ. ಹಾಗಾದರೆ ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದಂಥ ದೆಹಲಿಯ ದೊರೆ ಯಾರು ಅಂತೇಳಿ ನೋಡಿದಾಗ ಗಿಯಾಸುದ್ದೀನ್ ಬಲ್ಬನ್ ಅಂತ ತಿಳ್ಕೊತೀವಿ. ಹಾಗಾದರೆ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್, ಬಲ್ಬನ್. ಈತ ಬಲ್ಬನ್ ದೆಹಲಿಯ ಸುಲ್ತಾನರ ಇಲ್ತಮಶನ ಕಿರಿಯ ಮಗ ನಾಸಿರ್ ಉದ್ದೀನ್ ಪ್ರತಿನಿಧಿಯಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ. ಆದರೆ ಈ ಗಿಯಾಸುದ್ದೀನ್ ಬಲ್ಬನ್ನ ಟರ್ಕಿ ಮೂಲದ ಗುಲಾಮನಾದ ಬಲ್ಬನ್ 1646ರಲ್ಲಿ ಏನಾಗ್ತಾನಪ್ಪ ಅಂದ್ರೆ ಸುಲ್ತಾನನ ನಿಧನ ನಂತರ ಸ್ವತಃ ಏನಾಗ್ತಾನಪ್ಪ ಅಂದ್ರೆ ಈತನೇ ಪಟ್ಟಕ್ಕೆ ಬರ್ತಾನೆ. ಅಲ್ಲಿ ಪಟ್ಟಕ್ಕೆ ಬಂದು ಇವನು ಮುಸ್ಲಿಮರ ಏಳಿಗೆಗಾಗಿ ಬಹಳ ಪ್ರಾಮುಖ್ಯ ಏನು ಮಾಡ್ತಾನಪ್ಪ ಅಂದ್ರೆ ಕೊಡ್ತಾನೆ.
ಅಷ್ಟೇ ಅಲ್ಲದೆ ಅವರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಜಾರಿಗೆ ತರ್ತಾನೆ. ಮುಸ್ಲಿಂ ಸಂತರ ಬಗ್ಗೆ ಅಪಾರ ಗೌರವಗಳನ್ನು ಏನು ಮಾಡಿದ್ದಪ್ಪ ಅಂದ್ರೆ ಈತ ಹೊಂದಿದ್ದ. ಹೀಗಾಗಿ ಆಸ್ಥಾನವು ಇಸ್ಲಾಮಿ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕೇಂದ್ರ ಆಗಿತ್ತು. ಈತ ಎರಡು ಗಿಯಾಸುದ್ದೀನ್ ಬಲ್ಬನ್ ಇನ್ನೇ ಈತನೇ ಹೇಳ್ಕೊತಾನೆ, ತನ್ನನ್ನು ತಾನೇ ಹೇಳ್ಕೊತಾನೆ, ನಾನು ದೇವರ ಪ್ರತಿನಿಧಿ ಅಂತೇಳಿ. ದೇವರ ಪ್ರತಿನಿಧಿ ಅಂತೇಳಿ ಹೇಳಿಕೊಂಡಂಥ ಸುಲ್ತಾನ ಯಾರಪ್ಪ ಅಂದ್ರೆ ಈ ಗಿಯಾಸುದ್ದೀನ್ ಬಲ್ಬನ. ಈತ ಎರಡು ಪದ್ಧತಿಗಳನ್ನು ಜಾರಿಗೆ ತೊಗೊಂಬರ್ತಾನೆ. ಆ ಪದ್ಧತಿಗಳು ಒಂದು ಯಾವಪ್ಪ ಅಂತಂತಂತಂದಾಗ ಒಂದು ಪೈಬೋಸ, ಇನ್ನೊಂದು ಯಾವುದಪ್ಪ ಅಂತ ಇನ್ನೊಂದು ಯಾವುದು ಈತ ಜಾರಿಗೆ ತೊಗೊಂಬರ್ತಾನೆ ಎರಡು ಪದ್ಧತಿಗಳನ್ನು. ರಾಜನನ್ನು ಕಂಡರೆ ಏನು ಮಾಡ್ಬೇಕಪ್ಪ ಅಂತಂತಂತಂದಾಗ ಎಲ್ಲರೂ ಆತ ನನಗೆ ನಮಸ್ಕರಿಸಬೇಕು, ಅದು ಒಂದು. ಇನ್ನೊಂದು ಏನು ಮಾಡ್ತಾನಪ್ಪ ಅಂದ್ರೆ ಆತನನ್ನು ಪಾದಗಳಿಗೆ ಚುಂಬಿಸಬೇಕು. ಅದು ಈ ಥರ ಪದ್ಧತಿಗಳನ್ನು ತನ್ನ ಆಸ್ಥಾನದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಈತ ಜಾರಿಗೆ ತೊಗೊಂಬಂದಿದ್ದ ಅಂತೇಳಿ ನಾವು ಇತಿಹಾಸ ಸ್ಟೋರಿಗಳನ್ನು ಓದುವ ಹೊತ್ತಿನಾಗ ಇವನ್ನೆಲ್ಲ ನೋಡಿರ್ತೀವಿ, ಹೌದಾ? ಹಾಗಾದರೆ ಇನ್ನು ಇದನ್ನು ಕ್ವಶನ್ಸ್ ದೇವರ ಪ್ರತಿನಿಧಿ ಅಂತ ಹೇಳಿಕೊಂಡು ಓಡ್ತಾ ಇದ್ದಂಥ ಅರಸ ಯಾರು ಅಂತೇಳಿ ಕ್ವಶನ್ಸ್ ಇದು ಇದು ಬಲ್ಬನ್. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ಕೋತೀವಿ ಬರೋಣ್ರಿ. ಈ ಪುರೋಷ ತುಗಲಕ್ ಅಂತ ಕೊಟ್ಟು ತನ್ನ ಆತ್ಮಕಥವನ್ನು ತಾನೇ ಬರೆದುಕೊಂಡಂಥ ದೊರೆ ಯಾರು ಅಂತ ಕ್ವಶನ್ಸ್ನ ಕೇಳ್ದಾನೆ ಫಿರೋಜ್ ಶಾ ತುಗ್ಲಕ್. ನೋಡ್ರಿ, ಮೂರು ಸಲ ಭಾರತೀಯ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು, ಹೌಸ್ ಆಫ್ ಕಾನ್ಫರೆನ್ಸ್ನ ಸದಸ್ಯರಾಗಿದ್ದರು ಮತ್ತು ಭಾರತದ ಪ್ರಪಿತಾಮಹ ಎಂದು ಇವರನ್ನ ಕರೀತಾರೆ. ಹಾಗಾದರೆ ಯಾರು ಇವರು ಅಂತ ಕ್ವಶನ್ಸಿದೆ. ಮೂರು ಸಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ ನೋಡಿದಾಗ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಏಕೈಕ ಅಧಿವೇಶನದ ಅಧ್ಯಕ್ಷರಾಗಿದ್ದರು, ಹೀಗಾಗಿ ಮಹಾತ್ಮ ಗಾಂಧೀಜಿಯವರಾಗಕ್ಕೆ ಸಾಧ್ಯ ಇಲ್ಲ. ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷರಾಗಿದ್ದರು, ಇವರು ಹೊಳೆ ಮತ್ತೆಲ್ಲಿ ಅಧ್ಯಕ್ಷರಾಗಲೇ ಇಲ್ಲ. ಗೋಪಾಲಕೃಷ್ಣ ಗೋಖಲೆಯವರು ಎಲ್ಲ ಮಂದಗಾಮಿಗಳು, ಇವರು ಮೂರು ಸಲ ಏನಾಗಲಿಲ್ಲಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿಲ್ಲ. ಹಾಗಾದರೆ ದಾದಾಬಾಯಿ ನವರೋಜಿಯವರು ಈ ಮೂರು ಸಲ ಏನಾಗ್ತಾರಪ್ಪ ಅಂತಂತಂದಾಗ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಭಾರತದ ವೃದ್ಧ ಪಿತಾಮಹ ಅಂತ ಕೂಡ ಇವ್ರನ್ನ ಈ ಹೆಸರಿನಿಂದನೂ ಕರೀತಾರೆ. ನಾವು ಸಾಕಷ್ಟು ಸಲ ಕ್ವಶನ್ಸ್ ಆಗಿದೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿದ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ನ ಕೇಳಿದರೆ ಇವರೇ ದಾದಾಬಾಯಿ ನವರೋಜಿ ಅಂತೇಳಿ ನಾವು ಕರಿತೀವಿ. 1886, 1893 ಮತ್ತು 1906ರಲ್ಲಿ ಆಯ್ಕೆಗೊಂಡರು. ಆದರೆ 1906ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಗುರಿಯಾದಂಥ ಸ್ವರಾಜ್ ಎಂಬುದಾಗಿ ಘೋಷಿಸಿದಂಥ ವ್ಯಕ್ತಿ ಕೂಡ ಈ ದಾದಾಬಾಯಿ ನವರೋಜಿ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ಮೊದಲು ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನ ಕೆಳಮೇಲೆ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿ ಚುನಾಯಿತರಾಗಿದ್ದಂಥ ವ್ಯಕ್ತಿ ಯಾರಾಗಿದ್ರಪ್ಪ ಅಂದ್ರೆ ಈ ದಾದಾಬಾಯಿ ನವರೋಜಿಯರು ಆಗಿದ್ರು ಅಂತೇಳಿ ನಾವು ಓದ್ತೀವಿ. ಇವರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರಲ್ಲಿ ಕೂಡ ಒಬ್ಬರಾಗಿದ್ದರು ಅಂತ ಕೂಡ ನಾವು ಕರಿತೀವಿ. ಯಹೋ ಹ್ಯೂಮರ್ ಸಾರಿತ್ವದಲ್ಲಿ ಇವರು ಕೂಡ ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕೂಡ ಕಾರಣ ಆಗ್ತಾರೆ ಅಂತೇಳಿ ನಾವು ಓದ್ಕೋತಾ ಬರ್ತಿರ್ತೀವಿ. ಓಕೆ, ಭಾರತ ದೇಶದ ಮೊಟ್ಟ ಮೊದಲ ತಲಾ ಆದಾಯವನ್ನು ಅಳೆದವರು ಮತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಬರೆದವರು ಅವೆಲ್ಲ ಯಾರಪ್ಪ ಅಂದ್ರೆ ಈ ದಾದಾಬಾಯಿ ನವರೋಜಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡ್ಕೋತ ಬಂದಾಗ ಕ್ವಶನ್ಸ್ ಯಾವ ಥರ ಇದೆ ಅಂತ ನೋಡ್ಕೋತ ಬರ್ರಿ. 1911ರಲ್ಲಿ ಭಾರತದಲ್ಲಿ ನಡೆದ ಒಂದು ಮುಖ್ಯ ಘಟನೆ ಏನು ಅಂತ ಕ್ವಶನ್ಸ್ ಇದೆ, ಹೌದಾ? 1911ರಲ್ಲಿ ನಡೆದಂಥ ಮುಖ್ಯ ಘಟನೆ ಏನು ಅಂತ ನೋಡ್ಕೋತ ಬಂದಾಗ ಈ ಘಟನೆ ಏನು? ಒಂದು, ಬಂಗಾಳ ವಿಭಜನೆ ಆಗಿದ್ದು 1905ರಲ್ಲಿ ಅಂತೇಳಿ ಕರಿತೀವಿ. ಈ ಬಂಗಾಳ ವಿಭಜನೆಯನ್ನು ನಾವು ನೋಡ್ಕೋತ ಬಂದಾಗ 1911 ಕೂಡ ಭಾಳ ನೆನಪುಳುತ್ತದೆ. ಇಲ್ಲಿ ಅಸಹಕಾರಿ ಚಳವಳಿ ಆರಂಭ ಆಗಿದ್ದು 1920 ಅಂತೇಳಿ ಕರಿತೀವಿ. ಹಾಗಾದ್ರೆ ಅಸಹಕಾರ ಚಳವಳಿಗೆ ಇದಕ್ಕೆ ಡೇಟಿಗೆ ಸಂಬಂಧ ಎಲ್ಲ ತೆಗೆದೋಗ್ರಿ. ಬಂಗಾಳ ವಿಭಜನೆ ಆಗಿದ್ದು 1905, ಹೌದಾ? ಹಾಗಾದರೆ ಬಂಗಾಳ ವಿಭಜನೆ ಆಗಲಿಲ್ಲ, ಅಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು 1920. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಲಾಯಿತು ಎಷ್ಟರಲ್ಲಿ ಅಂತೇಳಿ ನೋಡಿದಾಗ 1911, ಹೌದಾ? 1911 ಅಂತೇಳಿ ಕರಿತೀವಿ. ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು 1924 ಅಂತೇಳಿ ಕರಿತೀವಿ. ಬೆಳಗಾಂ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನ ಇದು ಕರ್ನಾಟಕದಲ್ಲಿ ಜರುಗುತ್ತದೆ. ಗಾಂಧೀಜಿಯವರು ತಮ್ಮ ಜೀವನಮಾನದಲ್ಲಿ ಏಕೈಕ ಅಧಿವೇಶನ ಅಂತ ಕೂಡ ಕರಿತೀವಿ. ಹಾಗಾದರೆ ಯಾವುದು ರೈಟ್ ಆನ್ಸರ್? ಈಗ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಒಂದಿಷ್ಟು ಡೇಟ್ಗಳು ಗೊತ್ತಿದ್ದಪ್ಪ ಅಂದರೆ ನೀವು ಆನ್ಸರ್ಸ್ಗಳನ್ನು ಹಾಕೋಬೋದು. 1911ರಲ್ಲಿ ಭಾರತ ರಾಜಧಾನಿಯನ್ನು ಕಲ್ಕತ್ತಾ ಇತ್ತು, ಅದನ್ನು ಎಲ್ಲಿಗೆ ವರ್ಗಾಯಿಸ್ತಾರಪ್ಪ ಅಂತಂತಂತಂತಂದಾಗ ದೆಹಲಿಗೆ ವರ್ಗಾಯಿಸಿದ್ರು ಅಂತೇಳಿ ನಾವು ಓದ್ತೀವಿ.
ಬ್ರಿಟಿಷರು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತೇಳಿ ಬರ್ತದೆ 1773ರಲ್ಲಿ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಈ ಕಾಯ್ದೆ ಜಾರಿಗೆ ಬರುವ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಜಧಾನಿ ಮುರ್ಷಿದಾಬಾದಾಗಿತ್ತು ಫಸ್ಟಿಗೆ. ಅವಾಗ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ತಂದಂಥ ಅವಾಗ ಲಾರ್ಡ್ ಗವರ್ನರ್ ಯಾರಾಗಿದ್ರಪ್ಪ ಅಂದರೆ ಜನರಲ್ ಲಾರ್ಡ್ ಯಾರಾಗಿದ್ರಪ್ಪ ಅಂದರೆ ವಾರ್ನ್ ಹೆಸ್ಟಿಂಗ್ ಆಗಿದ್ದ. ವಾರ್ನ್ ಹೆಸ್ಟಿಂಗ್ ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಎಲ್ಲಿಗೆ ವರ್ಗಾಯಿಸಿದಪ್ಪ ಅಂತಂದಾಗ ಈ ಕಲ್ಕತ್ತಾಕ್ಕೆ ವರ್ಗಾಯಿಸಿದ. ನಂತರ 1911ರಲ್ಲಿ, ಹಾಗಾದರೆ ಇವಾಗ ಯಾರಿದ್ದರು, 1911ರಲ್ಲಿ ಲಾರ್ಡ್ ಯಾರಾಗಿದ್ರಪ್ಪ ಅಂದರೆ ಲಾರ್ಡ್ ಹಾರ್ಡಿಂಜ್ ಅಂತೇಳಿ ಕರಿತೀವಿ. ಲಾರ್ಡ್ ಹಾರ್ಡಿಂಜ ಏನು ಮಾಡ್ತಾನಪ್ಪ ಅಂದರೆ ವಾರ್ನ್ ಹೆಸ್ಟಿಂಗ್ ಈ ಕಲ್ಕತ್ತಾಗೆ ಬದಲಾಯಿಸಿದಂಥ ರಾಜಧಾನಿಯನ್ನು ಈತ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಹಾರ್ಡಿಂಜ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಏನು ಮಾಡ್ತಾನಪ್ಪ ಅಂದ್ರೆ ವರ್ಗಾಯಿಸಿದ ಅಂತೇಳಿ ನಾವು ಓದ್ತೀವಿ. ಓಕೆ, ಇಲ್ಲಿಗೆ ಇಷ್ಟು ಕ್ವೆಶನ್ಸ್ಗಳು ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾಕಪ್ಪ ಅಂದ್ರೆ ರೆಕಾರ್ಡಿಂಗ್ ವೀಡಿಯೋ ಆದ ತಕ್ಷಣವೇ ಒಂದು 30 ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ ಸಾಕಷ್ಟು MB ತಗೋತದೆ. ಇದು ಎಲ್ಲರೂ ಹೋಗಿ ವೈಫೈಗೆ ಹೋಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡುವಂಥ ಪರಿಸ್ಥಿತಿ ಬಂದದ್ದು. ಲೈವ್ ಕ್ಲಾಸಸ್ಗಳನ್ನು ಮಾಡ್ಬೇಕಪ್ಪ ಅಂದರೆ 5G ಏನೋ ಇದೆ, ಇಲ್ಲಿ ಕುತ್ಕೊಂಡು ನಾವು ಕ್ಲಾಸ್ ಮಾಡುವ ಟೈಮ್ದಲ್ಲಿ ಇಲ್ಲಿ 5G ನೆಟ್ವರ್ಕ್ ಸರಿಯಾಗಿ ವರ್ಕ್ ಆಗಾಗ್ತಿಲ್ಲ. ಹೀಗಾಗಿ ಕ್ಲಾಸಸ್ಗಳು ನಮಗೆ ಏನಾಗತ್ತದಪ್ಪ ಅಂದರೆ ಸ್ವಲ್ಪ ತೊಂದರೆ ಆಗಾಕತ್ತದೆ. ಇಲ್ಲಿ ಜಿಯೋ ಫೈಬರ್ ಹಾಕ್ಸ್ಕೋಬೇಕಂದ್ರೆ ಯಾವುದೇ ಒಂದು ಜಿಯೋ ಫೈಬರ್ ಕನೆಕ್ಷನ್ಸ್ ನಮ್ಮ ಬಸವನ ಭಾಗ್ಯವಾಡಿ ಒಳಗೆ ಕೊಡಾಕ್ತಿಲ್ಲ, ಏರ್ಟೆಲ್ಲೂ ಇಲ್ಲ, ಜಿಯೋನೂ ಇಲ್ಲ. ಹಾಗಾದರೆ ನಾನು ಎಲ್ಲಿ ಹೋಗಿ ಕ್ಲಾಸ್ ಮಾಡ್ಬೇಕು ಅನ್ನೋದು ನನಗೆ ಲೈವ್ದು ಅಷ್ಟು ದೊಡ್ಡ ಟೆನ್ಷನ್ ಆಗ್ಬಿಟ್ಟದ. ಇವೆಲ್ಲ ಈ ಥರ ಕುತ್ಕೊಂಡು ಲೈವ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡಬೇಕು ಅಂತೇಳಿ ನಮಗೂ ಸಾಕಷ್ಟು ಆಸೆ ಇದೆ. ಬಟ್ ಇಂಟರ್ನೆಟ್ ಪ್ರಾಬ್ಲಮ್ನಿಂದ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ರೆಕಾರ್ಡ್ ಮಾಡಿನೇ ಏನು ಮಾಡ್ತೀನಿಪ್ಪ ಅಂದರೆ ಅಪ್ಲೋಡ್ಗಳನ್ನು ಮಾಡ್ತಿರ್ತೀನಿ. ನಾನು ದಯವಿಟ್ಟು ಸಹಕರಿಸ್ರಿ. ಒಂದು ದಿನ 1 GB ಅದು ಇತ್ತಪ್ಪ ಅಂದರೆ ಅದರಲ್ಲಿಂತ ಮಾಡ್ಬೋದು ಅಷ್ಟೇ, ಆದರೆ ಅದು ಒಂದು 50-30 ಮಿನಿಟ್ಸ್ ಒಳಗಡೆ ಕ್ಲಾಸ್ ಕಟ್ಟಾಗತ್ತದೆ. ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೋಬಾರ್ದು, ಮತ್ತು ಹೇಳ್ಕೊಳ್ಲಿಕ್ಕಂದ್ರೆ ನಿಮಗೇನು ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ಈ ಥರ ಮಾಡ್ತಾ ಇದ್ದೀವಿ. ಇನ್ನು ರೆಕಾರ್ಡ್ ಆದ್ರೂ ಈ ಥರ 1-30 ಮಿನಿಟ್ಸ್ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಕ್ವೆಶನ್ಸ್ಗಳನ್ನೆಲ್ಲ ಬರ್ಕೊಳ್ತಾ ನೀವು ಇದಕ್ಕೆ ತಿಳ್ಕೊಳ್ರಿ. ಸಾಧ್ಯ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ಧನ್ಯವಾದಗಳು.